गुड मॉर्निंग चिल्ड्रन नाविवत्तु व्याकरणदल्ले ऐदने पाठवागिरुव वचनगळु इदर बग्गे अभ्यास माडोण प्रिय विद्यार्थिगळे केलवु उदाहरणेगळन्नु गमनिसि नळिनियु नीरु तरुत्ताळे हुडुगरु मैदानदल्लि आटवाडुत्तिद्दारे कागदद चूरुगळु हारुत्तिवे कल्लु तुंबा भारवागिदे ई मेलिन हेळिकेगळल्लि ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ವಸ್ತು ಅಥವಾ ವ್ಯಕ್ತಿಗಳ ಉಲ್ಲೇಖಗಳು ಇರೋದನ್ನ ಗಮನಿಸಬಹುದು ಈ ರೀತಿ ವಸ್ತುಗಳ ಅಥವಾ ವ್ಯಕ್ತಿಗಳ ಸಂಖ್ಯೆಗಳನ್ನು ಕುರಿತು ಹೇಳುವ ರೂಪಗಳನ್ನ ವಚನಗಳು ಅಂತ ಕರೀತಾರೆ ವಚನಗಳು ಅಂತಂದ್ರೆ ಏನು ವಸ್ತುಗಳ ಅಥವಾ ವ್ಯಕ್ತಿಗಳ ಸಂಖ್ಯೆಗಳನ್ನು ಕುರಿತು ಹೇಳುವ ರೂಪಗಳನ್ನ ವಚನಗಳು ಅಂತ ಕರೀತಾರೆ ಈ ಉದಾಹರಣೆ ಗಮನಿಸಿ ನಳಿನಿಯು ನೀರು ತರುತ್ತಾಳೆ ಇಲ್ಲಿ ನಳಿನಿಯು ಅಂದಾಗ ಒಬ್ಬಳು ವ್ಯಕ್ತಿ ಇದ್ದಾಳೆ ಅನ್ನೋದನ್ನ ಇಲ್ಲಿ ಸೂಚಿಸ್ತಾ ಇದೆ ಹುಡುಗರು ಮೈದಾನದಲ್ಲಿ ಆಟವಾಡುತ್ತಿದ್ದಾರೆ ಇಲ್ಲಿ ಹುಡುಗರು ಅನ್ನೋದು ಒಬ್ಬರಿಗಿಂತ ಜಾಸ್ತಿ ಇದ್ದಾರೆ ಅನ್ನೋದನ್ನ ಸೂಚಿಸ್ತಾ ಇದೆ ಕಾಗದದ ಚೂರುಗಳು ಇಲ್ಲಿ ವಸ್ತುಗಳು ಒಂದಕ್ಕಿಂತ ಹೆಚ್ಚಿಗೆ ಇವೆ ಅನ್ನೋದನ್ನ ಸೂಚಿಸ್ತಾ ಇದೆ ಕಲ್ಲು ತುಂಬಾ ಭಾರವಾಗಿದೆ ಈ ಕಲ್ಲು ಅನ್ನುವಂತದ್ದು ಒಂದು ವಸ್ತು ಇರೋದನ್ನ ಸೂಚಿಸ್ತಾ ಇದೆ ಅಂದ್ರೆ ನೋಡಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ವಸ್ತು ಅಥವಾ ವ್ಯಕ್ತಿಗಳ ಬಗ್ಗೆ ಹೇಳುವಂತದ್ದು ಇಲ್ಲಿ ಬಹಳ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬಹುದು ಈ ರೀತಿ ವಸ್ತುಗಳ ಅಥವಾ ವ್ಯಕ್ತಿಗಳ ಸಂಖ್ಯೆಗಳನ್ನ ಕುರಿತು ಹೇಳುವ ರೂಪಗಳನ್ನ ವಚನಗಳು ಅಂತ ಕರೀತಾರೆ ಇಲ್ಲಿ ವಚನಗಳಲ್ಲಿ ಎರಡು ವಿಧ ಅವು ಯಾವುವು ಅಂತಂದ್ರೆ ಒಂದನೇದು ಏಕವಚನ ಎರಡನೇದು ಬಹುವಚನ ಈಗ ಏಕವಚನ ಅಂದ್ರೆ ಏನು ಅನ್ನೋದನ್ನ ನೋಡೋಣ ಏಕವಚನ ಅಂತಂದ್ರೆ ಒಂದು ವ್ಯಕ್ತಿ ಅಥವಾ ವಸ್ತುವಿನ ಬಗೆಗೆ ಹೇಳುವ ಶಬ್ದಗಳನ್ನ ಏಕವಚನಗಳು ಅಂತ ಕರೀತಾರೆ ಏಕವಚನ ಅಂತಂದ್ರೆ ಏನು ಒಂದು ವ್ಯಕ್ತಿ ಅಥವಾ ಒಬ್ಬ ವ್ಯಕ್ತಿ ಅಥವಾ ವಸ್ತುವಿನ ಬಗೆಗೆ ಹೇಳುವಂತಹ ಶಬ್ದಗಳನ್ನ ಏಕವಚನಗಳು ಅಂತ ಕರೀತಾರೆ ಈ ಉದಾಹರಣೆಗೆ ಕಲ್ಲು ಮನೆ ಮನುಷ್ಯ ಶಿಕ್ಷಕ ಪುಸ್ತಕ ಅಂಗಿ ಅಣ್ಣ ಅಕ್ಕ ಇವೆಲ್ಲವುಗಳು ಏಕವಚನಕ್ಕೆ ಉದಾಹರಣೆಗಳು ಬಹುವಚನ ಒಂದಕ್ಕಿಂತ ಹೆಚ್ಚು ವ್ಯಕ್ತಿ ಅಥವಾ ವಸ್ತುಗಳನ್ನು ಕುರಿತು ಹೇಳುವಂತಹ ಶಬ್ದಗಳನ್ನ ಬಹುವಚನಗಳು ಅಂತ ಕರೀತಾರೆ ಉದಾಹರಣೆಗೆ ಕಲ್ಲುಗಳು ಮನೆಗಳು ಪುಸ್ತಕಗಳು ಶಿಕ್ಷಕರು ಅಣ್ಣಂದಿರು ತಂಗಿಯಂದಿರು ಇವೆಲ್ಲವುಗಳು ಬಹುವಚನಕ್ಕೆ ಉದಾಹರಣೆಗಳಾಗಿವೆ ಪ್ರಿಯ ವಿದ್ಯಾರ್ಥಿಗಳೇ ಇದುವರೆಗೂ ನಾವು ವಚನಗಳು ಅಂದ್ರೆ ಏನು ವಚನಗಳಲ್ಲಿ ಇರುವಂತಹ ಪ್ರಕಾರಗಳು ಯಾವುವು ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ ತಾವೆಲ್ಲರೂ ಇದನ್ನ ಸರಿಯಾಗಿ ಓದಿ ಅರ್ಥೈಸಿಕೊಂಡು ಪರಿಪೂರ್ಣರಾಗಿ ಎಲ್ಲರಿಗೂ ಶುಭವಾಗಲಿ